ಹಲೋ ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ಇಂಗ್ಲೀಷ್ ಯಾವ ಥರ ಮಾತಾಡ್ಬೇಕಂತಂದು ನಿಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲೇ ಯಾವ ಥರ ಕಲಿಯಬೇಕು ಇಂಗ್ಲೀಷ್ನ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಇಂಗ್ಲೀಷ್ ಡಿಕ್ಷ್ನರಿ, ಇಂಗ್ಲೀಷ್ ಕನ್ನಡ ಯಾವ ಥರ ಡಿಕ್ಷ್ನರಿ ಇದೆ ಅಂತ ನಾನು ಹೇಳ್ತೀನಿ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಇಂಗ್ಲೀಷಲ್ಲಿ ಇಂಗ್ಲೀಷ್ ಟು ಕನ್ನಡ ಡಿಕ್ಷ್ನರಿ ಭಾಳಷ್ಟು ಇದ್ದಾವೆ, ಆದರೆ ಅದರಲ್ಲಿ ಎಲ್ಲ ಅದರಲ್ಲಿ ಇದು ಸ್ಪೆಷಲು. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಇಂಗ್ಲೀಷ್ ಕನ್ನಡ ಡಿಕ್ಷ್ನರಿ ಅಂತ ಟೈಪ್ ಮಾಡಿ, ಅದರಲ್ಲಿ ಸೆಕೆಂಡ್ ಒನ್ ಇಂಗ್ಲೀಷ್ ಕನ್ನಡ ಡಿಕ್ಷ್ನರಿ ಪ್ರೆಸ್ ಮಾಡಿ. ಇಂಗ್ಲೀಷ್ ಕನ್ನಡ ಡಿಕ್ಷ್ನರಿ ಇದರಲ್ಲಿ ಇದನ್ನು ಈ ಥರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದರೆ ಈ ಥರ ಓಪನ್ ಅಂತ ಬರುತ್ತೆ. ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಕನ್ನಡ ಇಂಗ್ಲೀಷ್ ಎರಡು ಟೈಪಿಂಗ್ ಮಾಡಿ ನೋಡ್ಬೋದು. ಈ ಫಾರ್ ಎಕ್ಸಾಂಪಲ್ ಟೈಪಿಂಗ್ ಸೀಡ್ಸ್ ಆಟೋಮೆಟಿಕ್ ಸ್ಪೆಲ್ಲಿಂಗ್ ಅನ್ನೋದು ತೋರಿಸುತ್ತೆ. ಸೀಡ್ಸ್ ಅಂದರೆ ಸೀಡ್ಸ್ ಮೇಲೆ ಪ್ರೆಸ್ ಮಾಡಿ ನೋಡಿ. ಸೀಡ್ಸ್ ಅಂದರೆ ಬೀಜಗಳು. ಇದು ನಿಮಗೆ ಸೀಡ್ಸ್ ಅಂತ ಅನ್ಬೇಕ ಏನು ಬೇರೆ ಅಂತ ಹೇಳ್ಬೇಕಂದ್ರೆ ಈ ಪ್ರೊನೌನ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ಏನು ಹೇಳಬೇಕು ಏನು ಎಲ್ಲ ಅದೇ ಹೇಳುತ್ತೆ ನೋಡಿ. ಸೀಡ್ಸ್ ಇನ್ನು ಬೇರೆ ಫ್ಲವರ್ ಫ್ಲವರ್ ಹೂವು ಇದು ನೋಡಿ ಫ್ಲವರ್. ನೀವು ಇನ್ನೊಂದಂದರೆ ಈ ಕನ್ನಡದಲ್ಲಿ ಕೂಡ ನೀವು ಟೈಪ್ ಮಾಡ್ಬೋದು. ಕನ್ನಡದಲ್ಲಿ ಇದು ಗೂಗಲ್ ಇಂಡಿಕ್ ಕೀಬೋರ್ಡ್ ಅಂತ ನಾನು ಟೈಪ್ ಮಾಡ್ತಿರೋದು, ನೀವು ಕನ್ನಡ ಕೂಡ ಟೈಪ್ ಮಾಡೋದು. ಈ ಗೂಗಲ್ ಇಂಡಿಕ್ ಕೀಬೋರ್ಡ್ ಬಗ್ಗೆ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹೂವು ಅಂತ ಹೂವಿನ ಮೇಲೆ ಅಂದರೆ ಹೂವು ಅಂದರೆ ನೋಡಿ ಫ್ಲವರು, ಬ್ಲೂಮು, ಬ್ಲಾಸಮು ಇವೆಲ್ಲ ಬರ್ತಾವೆ. ಬ್ಲೂಮ್ ಅಂದ್ರೇ ಹೂವು, ಬ್ಲೂಮ್ ಉಲ್ಟ. ನೀವು ಕನ್ನಡದಲ್ಲೇ ಟೈಪ್ ಮಾಡಿ ಇಂಗ್ಲೀಷ್ ತಗೋಬೋದು, ಇಂಗ್ಲೀಷಲ್ಲಿ ಟೈಪ್ ಮಾಡಿ ಆದರೂ ಕನ್ನಡದಲ್ಲಿ ಇದು ಮಾಡ್ಬೋದು. ಈ ಇದು ಈಸಿ ಮೆಥಡ್, ಇಂಗ್ಲೀಷನ್ನು ಆರಾಮಾಗಿ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಈ ಓಕೆ, ನಾಳೆ ನಿಮಗೆ ಕನ್ನಡ ಇಂಗ್ಲೀಷ್ ಇದು ಕೀಬೋರ್ಡ್ ಬಗ್ಗೆ ಹೇಳ್ತೀನಿ, ಕನ್ನಡ ಕೀಬೋರ್ಡ್ ಯಾವ ಥರ ಯೂಸ್ ಮಾಡೋಕ್ಕಂತ. ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ವಿಡಿಯೋ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು.